ಹಾಯ್ ಹಲೋ ಫ್ರೆಂಡ್ಸ್, ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಿರುವಂಥರಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯ ಜಾಬ್ ರಿಕ್ವೈರ್ಮೆಂಟ್ಸ್ ಮತ್ತು ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ವೀಡಿಯೋಸು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ 339 ಅರಣ್ಯ ರಕ್ಷಕರ ಒಂದು ಹುದ್ದೆಗಳಿಗೆ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೀಗ ಈ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ, ಆ ಒಂದು ಇಲಾಖೆಯಿಂದ ಬಂದಂಥ ಮಾಹಿತಿ ಏನು ಅಂತ ತಿಳ್ಕೊಂಬೋಣ ಇದೀಗ ನೋಟಿಫಿಕೇಶನ್ನ ಮೂಲಕ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಈ ಒಂದು ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. 18/8/2021 ಈ ಒಂದು ಅಧಿಸೂಚನೆ ಬಂದಿದ್ದು ಅತಿ ಜರೂರು ಅಂತಲೂ ಕೂಡ ತಿಳಿಸಲಾಗಿದೆ. ಇಲ್ಲಿ ವಿಷಯ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, 339 ಅರಣ್ಯ ರಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಕುರಿತಂತೆ 1:20 ಲಿಸ್ಟಲ್ಲಿ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಗಳನ್ನು ಏರ್ಪಡಿಸುವ ಕುರಿತು ಅಂತಲೂ ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗಿದೆ. ಸ್ನೇಹಿತರೆ, ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಈಗಾಗಲೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ಈ ಕಚೇರಿ ಅಧಿಸೂಚನೆಯಲ್ಲಿ ಮೂಲಕ 339 ಅರಣ್ಯ ರಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಮೆರಿಟ್ ಹಾಗೂ ವೃತ್ತವಾರು ಅಧಿಸೂಚಿತ ರೋಸ್ಟರ್ ಬಿಂದುಗಳನುಸಾರ ಪರಿಗಣಿಸಿ ದೇಹದಾಡುದತೆ ಮತ್ತು ಇಲ್ಲಿ ಖಾಲಿ ಇದ್ದಂಥ ಈ ಒಂದು ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಂತಂದರೆ 1:20 ಲಿಸ್ಟಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿರುತ್ತದೆ. ಅಂತಿಮ ಪಟ್ಟಿಯನ್ನು ಉಲ್ಲೇಖ 2ರಲ್ಲಿ ಈ ಕಚೇರಿ ಪ್ರಕಟಣೆ ಮೂಲಕ ಪ್ರಕಟಿಸಲಾಗಿರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಹಿಂದೆ ನೀವು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ 1:20 ಲಿಸ್ಟ್ ಕೂಡ ಸಿಕ್ಕಿರುತ್ತೆ, ಆದರೆ ನಿಮ್ಮ ಒಂದು ಫಿಸಿಕಲ್ ಡೇಟಾ ಅನೌನ್ಸ್ ಆಗಿರಲ್ಲ. 1:20 ಲಿಸ್ಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ದೈಹಿಕ ಪರೀಕ್ಷೆಗಳನ್ನು ದಿನಾಂಕ 27/9/2021 1/10/2021 ನಡೆಸಲು ಸಂಭವ ದಿನಾಂಕವನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಜಿಲ್ಲಾವಾರು ಯಾವುದೆಲ್ಲ ಒಂದು ಹುದ್ದೆಗಳು ಎಷ್ಟು ಖಾಲಿ ಇದ್ವು, ಆಮೇಲೆ ಆ ಒಂದು ಹುದ್ದೆಗಳಲ್ಲಿ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು, ಮತ್ತು ನಿಮ್ಮೊಂದು ಪರೀಕ್ಷಾ ದಿನಾಂಕ ಯಾವತ್ತು ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, ನೀವೇನಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ವೀಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಕೋಬಹುದಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರುವಂಥ ಚಿಕ್ಕಮಗಳೂರು, ಚಾಮರಾಜನಗರ, ಬಳ್ಳಾರಿ, ಧಾರವಾಡ, ಹಾಸನ, ಮಂಗಳೂರು, ಮೈಸೂರು, ಬೆಳಗಾವಿ ವೃತ್ತಗಳಲ್ಲಿ ಯಾವುದೆಲ್ಲ ಒಂದು ವಿದ್ಯಾರ್ಥಿಗಳಿರುವಂಥ ವಿದ್ಯಾರ್ಥಿಗಳಿಗೆ 27/9/2021 1/10/2021 ನಿಮಗೆ ಫಿಸಿಕಲನ್ನು ನಡೆಸಲಾಗುತ್ತದೆ ಅಂತಲೂ ಕೂಡ ತಿಳಿಸಲಿದೆ. ಬೆಂಗಳೂರು ವೃತ್ತದಲ್ಲಿ 27/9/2021 1/10/2021 ಅಂದರೆ ಪ್ರತಿನಿತ್ಯ ಇಲ್ಲಿ 403+403 ಅಭ್ಯರ್ಥಿಗಳಂತೆ 2 ದಿನಗಳನ್ನು ನಿಗದಿಪಡಿಸಲಾಗಿದೆ ಅಂತಲೂ ಕೂಡ ಈ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ನೀವೇನಾದರೂ ವೀಡಿಯೋಸ್ನ ನೋಡ್ತಿರುವಂಥರಾಗಿದ್ದರೆ ಆದಷ್ಟು ವೀಡಿಯೋನ ಪೌಸ್ ಮಾಡಿ ಕೂಡ ನೀವು ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ಖಾಲಿ ಇರುವಂಥ ಒತ್ತು ಹುದ್ದೆಗಳ ಸಂಖ್ಯೆ ಎಷ್ಟಾಗಿರುತ್ತದೆ ಅಂತಂದರೆ 339 ಹುದ್ದೆಗಳಾಗಿರುತ್ತದೆ. ಅದರಲ್ಲಿ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ 5765 ಅಭ್ಯರ್ಥಿಗಳ ಸಂಖ್ಯೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಹಾಗಾಗಿ ಯಾವುದೆಲ್ಲ ಒಂದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಿರೋಂಥರು, ನೀವೇನಾದರೂ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಾಗಿದ್ದರೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದಾರೆ, ಇದು ತುಂಬ ಬಹುಮುಖ್ಯವಾದಂಥ ಒಂದು ಮಾಹಿತಿ ಕೂಡ ಆಗಿರುತ್ತದೆ. ಈ ಒಂದು ಮಾಹಿತಿಯನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಪಡೆ ಮುಖ್ಯಸ್ಥರು ಇವರು ಈ ಒಂದು ಅಧಿಸೂಚನೆಯನ್ನು ಕೂಡ ಇವತ್ತು ರಿಲೀಸ್ ಕೂಡ ಮಾಡಿರ್ತಾರೆ. ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಿರೋಂಥರು, ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಸಿ ಇ ಟಿ ಫೈಟರ್ಸ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಾವು ಸಿಗ್ತೀವಿ. ಅಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೋಬೋದಾಗಿರುತ್ತೆ. ನಮ್ಮ ಇವತ್ತಿನ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ.